ಮುಂದಿನ ಸುದ್ದಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟೆಡ್ 3,40,00,000 ಸ್ಮೃತಿ ಮಂದಾನರನ್ನು ಆರ್ ಸಿ ಬಿ ತಂಡ ಕರೆಸ್ತು, ನಂತರದಲ್ಲಿ ಸಾನಿಯಾ ಮಿರ್ಜಾ ಮೆಂಟರಾಗಿ ಎಂಟ್ರಿ ಕೊಟ್ಟು ಹೀಗೆ ಸಾಕಷ್ಟು ಚರ್ಚೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಆರ್ ಸಿ ಬಿ ತಂಡಕ್ಕೆ ಸ್ಮೃತಿ ಮಂದಾನ ಅವರೇ ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ. ಫಾಫ್ ಡುಪ್ಲೆಸಿಸ್, ವಿರಾಟ್ ಕೊಹ್ಲಿ ಹಾಗೆ ಮೈಕ್ ಹೇಸನ್ ಸೇರಿದಂತೆ ಸಾಕಷ್ಟು ಜನ ವಿಶ್ ಮಾಡಿದ್ದಾರೆ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ವಿಶ್ವದ ಅತಿ ದೊಡ್ಡ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ಕ್ರಿಕೆಟ್ ಫ್ರಾಂಚೈಸಿ, ಇಡೀ ವರ್ಲ್ಡಲ್ಲಿ ಯಾರಿಗೂ ಇಲ್ಲ. ಯಾವ ಕ್ರಿಕೆಟ್ ಯಾವ ಬಿಗ್ ಬ್ಯಾಶ್ಗೆ ಹೋಗಿ, ಬಿ ಬಿ ಎಲ್ಗೆ ಹೋಗಿ ಅಥವಾ ಪಿ ಸಿ ಎಲ್ಗೆ ಹೋಗಿ ಅಥವಾ ಅದು ಸಿ ಸಿ ಎಲ್ಗೆ ಹೋಗಿ, ಕೆರಿಬಿಯನ್ ಪ್ರೀಮಿಯರ್ ಸಿ ಪಿ ಎಲ್ಗೆ ಹೋಗಿ, ಎಲ್ಲಿಗೆ ಹೋಗಿ, ಆರ್ ಸಿ ಬಿಗೆ ಇರುವಂಥ ಫ್ಯಾನ್ ಫಾಲೋವರ್ಸು, ಅದು ಫ್ಯಾನ್ ಫಾಲೋವರ್ಸ್ ಆಗಿ ಪ್ರೂವ್ ಆಗಿದೆ, ಕಮರ್ಷಿಯಲ್ ತಂಡವಾಗಿ ಪ್ರೂವ್ ಆಗಿದೆ ಮತ್ತು ಎಂಟರ್ಟೈನ್ಮೆಂಟ್ ತಂಡವಾಗಿ ಪ್ರೂವ್ ಆಗಿದೆ. ಈಗ ತಂಡಕ್ಕೆ ನೀವು ನಾಯಕಿಯಾಗಿದ್ದೀರಾ, ತಂಡವನ್ನು ಅತ್ಯುತ್ತಮ ಯಶಸ್ಸಿನ ಹಾದಿಯಲ್ಲಿ ಕೊಂಡೋಗಿ ಅಂತ ವಿಶ್ ಮಾಡಿದ್ದಾರೆ. 15 ವರ್ಷದಿಂದ ಈ ಸಲ ಕಪ್ ನಮ್ದೇ ಅಂತ ಸಾಕಾಯ್ತು. ಎಷ್ಟು ಮಹಿಳಾ ತಂಡ ಆದರೂ ಈ ಸಲ ಕಪ್ ನಮ್ದೇ, ಬೇಗ ಐ ಪಿ ಎಲ್ ಶುರು ಆಗುತ್ತೆ ಅಲ್ಲ. ಈ ಸರಿ 15 ವರ್ಷಗಳಿಂದ ನಾವು ಯಾಕೆ ಹಂಗೆ ಹೇಳ್ತಿದ್ವಿ, ಯಾಕೆ ಇದಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಕಡೆ ನಮಗೆ ಈ ಕಡೆ ಮಹಿಳಾ ಸಬಲೀಕರಣ ಅನ್ನೋ ಇದರಲ್ಲಿ ಈ ಸರಿ ಇದನ್ನು ಶುರು ಮಾಡಿದ್ದೀವಿ ವುಮೆನ್ಸ್ ಪ್ರೀಮಿಯರ್ ಲೀಗ್. ಸೊ ಆ ಕಡೆನೂ ನಾವು ಆರ್ ಸಿ ಪಿ ಎಲ್ ಕಪ್ ಗೆಲ್ಲಬೇಕು, ಈ ಸರಿ ಈ ಕಡೆನೂ ಗೆಲ್ಲಬೇಕು. ಒಟ್ಟಿಗೆ 2 ಕಪ್ ತರೋ ಪ್ಲಾನ್ ನಮ್ದು, ಅದಕ್ಕೆ ನಾವು 15 ವರ್ಷದಿಂದ ಗೆದ್ದಿಲ್ಲ. ಕಪ್ಗಳು ನಮ್ದೇ ಈ ಸರಿ, ಈ ಸರಿ ಕಪ್ ನಮ್ದೇ ಅಲ್ಲ, ಕಪ್ಗಳು ನಮ್ದೇ. ಮುಗಿಸೋಣ. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಒಂದಷ್ಟು ರಾಜಕೀಯ ಡೆವಲಪ್ಮೆಂಟ್, ಒಂದು ಕಡೆ ಅಭಿಮಾನಿ ಧ್ರುವ ಅಭಿಮಾನಿಯೊಬ್ಬರ ಬೇಸರದ ಸಂಗತಿ, ಕೋಮಾ ಸ್ಥಿತಿ, ಮತ್ತೊಂದು ಕಡೆ ಆರ್ ಸಿ ಬಿ ಫ್ಯಾನ್ಸ್ಗೆ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೆಲವೇ ಹೊತ್ತಿನಲ್ಲಿ ಎಲ್ಲ ಸುದ್ದಿಗಳನ್ನು ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಈಗ ನಾನು ಮತ್ತು ಹರೀಶ್ ಹೊರಡುವಂಥ ಸಮಯ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.